ಈ ಕೇಂದ್ರ ಸರ್ಕಾರದಿಂದ ನಿಮ್ಮ ನಿಮ್ಮ ಖರ್ಚುಗಳಿಗಾಗಿ ಎಷ್ಟೆಷ್ಟು ದುಡ್ಡು ಕೇಳಿದ್ರಿ ನೀವು? ಸುಮಾರು ಒಂದು 12,000 ಕೋಟಿ ನಾವು ಕೇಳಿದ್ವಿ. ಅಬ್ಬೋ, ಹ್ಮ್, ಆಮೇಲೆ ಕೊನೆಗೆ ಕೊನೆ ಪಕ್ಷ ಒಂದು 4,000 ಕೋಟಿನಾದ್ರೂ ಕೊಡ್ರಿ ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ವಿ. ಅಂದ್ರೆ ನೀವು 8,000 ಕೋಟಿ ರೂಪಾಯಿ ಲೆಸ್ ಮಾಡ್ಕೊಂಡ್ರಿ, ಆದ್ರೆ ಅವ್ರು ಅದ್ರ ಮೇಲೆ ಎಷ್ಟು ಲೆಸ್ ಮಾಡಿಕೊಟ್ರು? ಈಗ 1,700 ಚಿಲ್ಲರೆ ಕೋಟಿಗಳನ್ನ ಕೊಟ್ಟಿದ್ದಾರೆ, ಬಹಳ ಕಡಿಮೆ ಆಯ್ತಿದ್ದು. ಅಲೆ, ಎಂಥ ಕೆಲಸ ಆಗ್ಬಿಡ್ತೀರಿ ಇದು? ಅಲ್ರಿ ಬಾ, ಮೋಸ್ಟ್ಲಿ ಅದು ಏನಾಗಿರ್ಬೇಕು ಅಂತಂದ್ರೆ ಬೇರೆ ಎಲ್ಲ ರಾಜ್ಯಗಳಿಗೆ ದುಡ್ಡು ಕೊಟ್ಟು ಖಜಾನೆ ಖಾಲಿ ಆದ್ಮೇಲೆ ನೀವು ಕೇಳಿರ್ಬೇಕು, ಅದಕ್ಕೆ ಅವ್ರು ಇಷ್ಟೇ ಕಮ್ಮಿ ಕೊಟ್ಟಿರ್ಬೇಕು. ನೀವು ಮೊದಲು ಕೇಳ್ಬೇಕು ಬೇಡ? ಮೊದಲು ಕೇಳಿದವ್ರು ನಾವು. ಹೌದಾ? ಹಂಗಾದ್ರೂ ಹಿಂಗ್ ಮಾಡಿದ್ರವರು? ಮೋಸ್ಟ್ಲಿ ನೆಕ್ಸ್ಟ್ ಬರೋ ಎಲೆಕ್ಷನ್ಗೆ ಏನಾರ ಗಿಮಿಕ್ ಅನ್ಕೊಂಡು ಏನಾರ ಹಿಂಗ್ ಮಾಡಿದ್ರನ್ರಿ? ಅಲ್ಲ, ಚುನಾವಣೆ ಗಿಮಿಕ್ ಏನೋ, ಒಟ್ಟಾರೆ ಒಂದು ಮಲತಾಯಿ ಧೋರಣೆ ಏನೋ ತೋರ್ಬಾರ್ದು. ಹೌದು ಬಿಡ್ರಿಪ್ಪ, ಅದು ತಪ್ಪಕ್ಕೈತಿ, ಹಂಗೆಲ್ಲ ಅನ್ಕೋಬಾರ್ದಿತ್ತವರು. ಕರ್ನಾಟಕನು ಕೂಡ ನಮ್ಮದೇ ರಾಜ್ಯ ಅಂತ ತಿಳ್ಕೊಬೇಕು ಒಕ್ಕೂಟ ವ್ಯವಸ್ಥೆಯಲ್ಲಿ. ಅಲ್ರಿಪ್ಪ, ಅವ್ರು ನೋಡಿದ್ರೆ ನಾವು ಸರಿಯಾಗಿನೇ ದುಡ್ಡು ಕೊಟ್ಟೇವಿ ಅಂತಾರೆ, ನೀವು ನೋಡಿದ್ರೆ ಕಮ್ಮಿ ಕೊಟ್ಟೇರಿ ಅಂತೀರಿ, ಮತ್ತೆ ಯಾವ ಆಧಾರದ ಮೇಲೆ ನೀವು ಕಮ್ಮಿ ಅಂತ ಹೇಳಕತ್ತೀರಿ? ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಲಿಸಿದ್ನೆ ಅಂದ್ರೆ ನಮ್ಮಲ್ಲೇ ಬಹಳ ಭೀಕರವಾದಂತ ಬರಗಾಲ ಇರೋದು. ಹಿಂಗಾಗಿ ಅವ್ರು ಕೊಟ್ಟಿದ್ದು ಕಮ್ಮಿ ಆಕೈತೆ ಅಂತ ಹೇಳ್ತೀರಿ, ಅದರಿಂದ ಈಗ ಏನು ನೀಡಿರ್ತಕ್ಕಂಥ ಹಣ ಬಹಳ ಕಡಿಮೆ ಆಯ್ತ್ರಿಪ್ಪ. ಇನ್ನು ಮುಂದೆ ನೀವು ಖುಷಿಯಾಗಿ ಇರಬೇಕು ಅಂತಂದ್ರೆ ಅವ್ರು ಇನ್ನೇನು ಮಾಡ್ಬೇಕ್ರಿಪ್ಪ ಕೇಂದ್ರ ಸರ್ಕಾರದವರು ಹೇಳಿ? ನಾವು ಕೇಳಿರುವಷ್ಟು ಹಣವನ್ನು ಕೊಡೋದ್ರ ಮೂಲಕ ಬರವನ್ನು ಎದುರಿಸಲಿಕ್ಕೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸಹಾಯ ಹಸ್ತ ನೀಡಬೇಕು. ಹ್ಮ್, ಹಸ್ತಕ್ಕೆ ಅವರು ಸಹಾಯ ಹಸ್ತ ಚಾಚಬೇಕು ಅಂತೀರಿ. ಆಯ್ತ್ರಿಪ್ಪ, ಅದನ್ನ ಹೋಗಿ ಹೇಳ್ತೇನೆ ಅವ್ರ ಹಸ್ತಕ್ಕೆ ಚಾಚ್ತಾರೋ ಏನ್ ಮಾಡ್ತಾರೋ ಅದನ್ನ ಮುಂದೆ ನೋಡಿದ್ರಾತು. ಸಾಕು ಬಿಡ್ರಿ ನಿಮ್ಮ ಮಾತೀಗ.